ಜರಾ, ಇದೇನಿದು? ನಾನು ಅಕ್ಷಮ್ಯ ಅಪರಾಧ ಮಾಡಿದ್ದೀನಿ. ನನ್ನ ಗುರುಗಳಿಗೆ ನಾನು ಮೋಸ ಮಾಡ್ತಾ ಇದ್ದೆ. ಏನಾದ್ರೂ ದುರ್ಗಾದೇವಿ ಪ್ರತ್ಯಕ್ಷಳಾಗಿ ನಾನು ವರ ಕೇಳೋದಾದ್ರೆ ನಾನು ಯಾವಾಗ್ಲೂ ಶ್ರೀಕೃಷ್ಣನ ಜೊತೆ ಇರಬೇಕು ಅಂತ ಕೇಳ್ತಿದ್ದೆ. ನನಗೆ ಆ ಯೋಗ್ಯತೆ ಇಲ್ಲ ಅಂತ ಗೊತ್ತಿದ್ರು ಕೂಡ ನಾನು ಏನ್ ಮಾಡ್ಬೇಕು ಅಂತ ಇದ್ದೆ ಅಂದ್ರೆ, ನೀವು ಕಳಿಸ್ಬೇಕು ಅಂದ್ರು ನಾನು ಹೋಗಬಾರದು ಅಂತ ಕೇಳ್ತಾ ಇದ್ದೆ. ಆದ್ರೆ ಹಾಗೆ ಯಾಕೆ ಮಾಡ್ಬೇಕು ಅಂತಿದ್ದೆ? ನಾನು ಅದರಿಂದ ಅರ್ಜುನ ಮತ್ತೆ ಕರ್ಣನ ಹಾಗೆ ದೊಡ್ಡ ಯೋಧ ಆಗೋದಕ್ಕೆ, ಶ್ರೀಕೃಷ್ಣನ ಜೊತೆಯಲ್ಲಿ ಬಹಳ ಸಮಯ ಕಳಿಬೇಕು ಅಂತಿದ್ದೆ. ಆದ್ರೆ ಇವತ್ತು ನಾನು ನೋಡಿದ ಪ್ರೀತಿ ನನ್ನ ಕಲ್ಪನೆಯನ್ನೇ ಮೀರಿತು. ಶ್ರೀ ರಾಧಾ ಮೇಲೆ ಕೃಷ್ಣನಿಗಿರೋ ಪ್ರೀತಿ, ಮತ್ತೆ ಶ್ರೀ ರಾಧಾಗೋಸ್ಕರ ನೀವು ನಿಮ್ಮ ಕಮಲದಂತ ಕಣ್ಣನ ಅರ್ಪಿಸೋದಕ್ಕೆ ಮುಂದಾಗ್ಬಿಟ್ರೆ. ಹೀಗಿರುವಾಗ ನಿನ್ನ ಮಾತು ವ್ಯರ್ಥ ಹೇಗಾಗೋಕ್ ಸಾಧ್ಯ ರಾಧಾ? ಇವತ್ತು ನಾನು ನನ್ನ ಕಣ್ಣನ್ನ ದುರ್ಗಾದೇವಿಗೆ ಅರ್ಪಣೆ ಮಾಡ್ತೇನೆ. ಈ ದೃಶ್ಯ ನೋಡಿ ಧನ್ಯನಾದೆ ಪ್ರಭು. ಮತ್ತೆ ನನಗೆ ಎಂತ ಅನುಭವ ಆಯ್ತು ಅಂದ್ರೆ, ನನ್ನಿಂದ ಇಂಥ ಕೆಲಸ ಮಾಡೋಕ್ಕಾಗಲ್ಲ ಅಂತ. ಶುದ್ಧವಾದ ಪ್ರೀತಿ ಇದ್ರೆ ಸಾಕು, ಅದರಿಂದ ಯಾರ ಮನಸ್ಸು ಬೇಕಾದ್ರೂ ಶುದ್ಧ ಆಗತ್ತೆ ಜರ. ಹಾ ಜರ, ನಿನ್ನ ಆಸೆ ತಪ್ಪಾಗಿರ್ಲಿಲ್ಲ, ಆದ್ರೆ ನಿನ್ನ ದಾರಿ ತಪ್ಪಾಗಿತ್ತು. ಗುರುವಿನ ಸಾನ್ನಿಧ್ಯ ಗುರುವಿನ ಕೃಪೆ ಇಲ್ಲದೆ ಸಿಗೋದಿಲ್ಲ. ಹಾಗೆ ಗುರುಕೃಪೆನ ನಾವು ಯಾವುದೇ ಒತ್ತಡದಿಂದ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸ್ವಾಮಿ ಸಾಂಬಾ, ಏನಾಯ್ತು ಇಷ್ಟು ಕೋಪ ಯಾಕೆ? ಕೋಪ ಮಾಡ್ಕೊಳ್ದೆ ಸಂತೋಷ ಪಡ್ಲ, ಹಾಗೆ ಶುಕ್ರಾಚಾರ್ಯರ ಜಪ ಮಾಡ್ಲ. ಶುಕ್ರಾಚಾರ್ಯರು ಇವತ್ತಿನವರೆಗೂ ಯಾವುದೇ ಯೋಜನೆ ಮಾಡಿದ್ರು ಅದು ವಿಫಲವಾಗೇ ಉಳಿದಿದೆ. ಇಂಥ ಗುರುವಿನ ಮಾರ್ಗದರ್ಶನದಲ್ಲಿ ಹೋಗಿ ಏನ್ ಲಾಭ? ತಮ್ಮ ಶಿಷ್ಯನಿಗೆ ಅವರಿಂದಾನೇ ಗೆಲುವು ತಂದ್ಕೊಡಕ್ಕಾಗಿಲ್ಲ. ಸಾಂಬಾ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಯಾವ ಯೋಜನೆ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಲಕ್ಷ್ಮಣ, ಈಗ ನಾನು ತೀರ್ಮಾನ ಮಾಡಿದ್ದೀನಿ, ಇನ್ನು ನಾನು ನನ್ನ ಗುರುಗಳನ್ನೇ ಬದಲಾಯಿಸ್ತೀನಿ. ನಿಮ್ಗೆ ಗೊತ್ತಿದೆ ಅಲ್ವಾ, ಗುರು ಶುಕ್ರಾಚಾರ್ಯರ ಶಕ್ತಿಗೆ ಸಮಕ್ಕಿರೋ ಯಾವ ಗುರುಗಳು ಇಲ್ಲ, ಇರೋಕ್ ಸಾಧ್ಯನೂ ಇಲ್ಲ. ಶಕ್ತಿಶಾಲಿ ಯಾವ ಶಕ್ತಿ? ಶತ್ರುವಿನ ಯೋಜನೆನ ಹಾಳು ಮಾಡಕ್ಕಾಗದಿರೋ ಅಂತ ಶಕ್ತಿ ಯಾವ್ದಕ್ಕೂ ಪ್ರಯೋಜನ ಇಲ್ಲ. ಅದಕ್ಕೆ ಈಗ ಸ್ವತಃ ನಾನೇ ಶುಕ್ರಾಚಾರ್ಯರ ಮುಂದೆ ಹೋಗಿ ಇದನ್ನ ಹೇಳ್ತೀನಿ. ಅವರಿಗೆ ನನ್ನ ಗುರು ಅನ್ನಿಸ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ ಅಂತ. ಬೇಡ ಸ್ವಾಮಿ ಸಾಂಬಾ. ಹಾಗಾದ್ರೆ ನೀನು ಕರ್ಣ ಮತ್ತೆ ಅರ್ಜುನನ ಹಾಗೆ ದೊಡ್ಡ ಬಿಲ್ಲುಗಾರ ಆಗ್ಬೇಕು ಅಂತಿದೀಯ. ಒಂದ್ ವಿಷಯ ನೆನ್ಪಿಟ್ಕೋ, ಅವರ ಜೀವನನೂ ಸರಳವಾಗಿರ್ಲಿಲ್ಲ, ಅವರ ಹಾಗೆ ಆಗುವುದು ಅಷ್ಟು ಸುಲಭಾನೂ ಅಲ್ಲ. ನೀನು ಎಷ್ಟೋ ಕಷ್ಟಗಳನ್ನ ಎದುರಿಸಬೇಕಾಗತ್ತೆ, ಹಾಗೆ ಅದನ್ನ ಗೆಲ್ಲಲೇಬೇಕಾಗತ್ತೆ. ಯಾವುದೇ ಯೋಧ ಆದ್ರೂ ಎಷ್ಟು ಯುದ್ಧಗಳನ್ನ ಗೆಲ್ತಾನೆ ಅನ್ನೋದನ್ನ ತೀರ್ಮಾನ ಮಾಡೋದು ಅವನ ಅಸ್ತ್ರ, ಅರ್ಜುನನ ಗಾಂಧೀವದ ಹಾಗೆ, ಕರ್ಣನ ವಿಜಯ ಧನಸ್ಸು. ಇಂಥ ಅಸಾಧಾರಣ ಅಸ್ತ್ರ ಪ್ರತಿಯೊಬ್ಬ ಯೋಧನಿಗೂ ಆಭರಣ ಅನ್ನಿಸ್ಕೊಳ್ಳುತ್ತೆ. ಇದನ್ನ ಒಬ್ಬ ಯೋಧ ತಾನಾಗೆ ಪಡ್ಕೋಬೇಕಾಗತ್ತೆ ಜರ. ಹೇಗೆ ಪ್ರಭು? ಅದನ್ನ ಹುಡುಕ್ಬೇಕಾಗತ್ತೆ, ಅದರ ನಿರ್ಮಾಣವನ್ನ ಮಾಡಬೇಕಾಗತ್ತೆ. ಈಗ ನೀನು ಹೋಗು ಜರ. ನೀನು ಎಂಥ ಅಸ್ತ್ರವನ್ನ ಸಂಪಾದನೆ ಮಾಡ್ಕೊಂಡು ಬರಬೇಕು ಅಂದ್ರೆ ಅದು ನಿನ್ನನ್ನ ಒಬ್ಬ ಮಹಾನ್ ಯೋಧನನ್ನಾಗಿ ಮಾಡಬೇಕು. ಅದಕ್ಕೋಸ್ಕರ ಎಲ್ಲಕ್ಕಿಂತ ಮುಂಚೆ ಒಂದು ಒಳ್ಳೆ ರೆಂಬೆಯನ್ನು ಹುಡುಕಿ ತಗೊಂಡ್ ಬಾ. ನಿನ್ನ ಬಾಣ ಬಹಳ ಶಕ್ತಿಶಾಲಿ ಆಗ್ಬೇಕು, ಅದಕ್ಕೋಸ್ಕರ ಒಂದು ಬಹಳ ಶಕ್ತಿಶಾಲಿ ಮತ್ತು ಒಳ್ಳೆ ಲೋಹವನ್ನ ಹುಡುಕೊಂಡ್ ಬಾ. ಅದರಿಂದ ನಿನಗೋಸ್ಕರ ಒಂದು ಶಕ್ತಿಶಾಲಿ ಅಸ್ತ್ರವನ್ನ ಸಂಪಾದನೆ ಮಾಡ್ಕೊ. ಅದರಿಂದ ನೀನೊಬ್ಬ ಮಹಾನ್ ಯೋಧನಾಗ್ತೀಯ, ಅರ್ಜುನ ಮತ್ತು ಕರ್ಣನ ಹಾಗೆ. ಆದ್ರೆ ನನ್ನಂತ ಸಾಮಾನ್ಯನಿಗೆ ಇಂತ ಕೆಲಸ ಮಾಡೋದಕ್ಕೆ ಬಹಳ ಸಮಯ ಹಿಡಿದು ಬಿಡುತ್ತೆ. ಇದೇ ಸರಿಯಾದ ಸಮಯ, ಇದು ನೀನು ಒಬ್ಬ ಒಳ್ಳೆ ಯೋಧನಾಗೋದಕ್ಕೆ ಸಹಾಯ ಮಾಡುತ್ತೆ. ನೀನ್ ಅದರ ಕಡೆ ಗಮನ ಕೊಡ್ಲಿಲ್ಲ ಅಂದ್ರೆ ನಿನ್ನ ಯೋಗ್ಯತೆಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಮುಂದೆ ಎಂಥ ಸಮಯ ಬರುತ್ತೆ ಅಂದ್ರೆ ನಿನ್ನ ಜೀವನದ ಎಷ್ಟೋ ಬಹಳ ಮುಖ್ಯವಾದ ಕ್ಷಣಗಳಲ್ಲಿ
ಇದೇ ಅಸ್ತ್ರ ನಿನಗೆ ಖಂಡಿತವಾಗ್ಲೂ ಉಪಯೋಗಕ್ಕೆ ಬರುತ್ತೆ. ನನಗೆ ಅರ್ಥ ಆಯ್ತು ಪ್ರಭು, ನಾನು ನಿಮಗೆ ಮಾತು ಕೊಡ್ತೀನಿ. ಎಲ್ಲಿವರೆಗೂ ನಾನು ವಿದ್ಯೆನ ಕಲಿಯೋದಿಲ್ವೋ ಅಲ್ಲಿವರೆಗೂ ನಾನು ಸುಮ್ಮನೆ ಇರೋದಿಲ್ಲ. ನನಗೆ ನಾನು ಇತಿಹಾಸದಲ್ಲಿ ಒಂದು ಸ್ಥಾನ ಪಡ್ಕೊಳ್ಳೋದಕ್ಕೆ ನಾನು ಎಷ್ಟೇ ಶ್ರಮ ಪಡಬೇಕಾಗ ಬಂದ್ರೂ ನಾನು ನಿರಂತರವಾಗಿ ಮಾಡ್ತೀನಿ. ಹಾಗೆ ಒಂದು ದಿನ ನೀವು ನನ್ನನ್ನು ಶಿಷ್ಯನನ್ನಾಗಿ ಮಾಡಿಕೊಂಡಿದ್ದಕ್ಕೆ ಖಂಡಿತ ಹೆಮ್ಮೆ ಪಡ್ತೀರಾ. ಇನ್ನು ನನಗೆ ಅಪ್ಪಣೆ ಕೊಡಿ. ಗುರು ಶಿಷ್ಯನಿಗೆ ಅಪ್ಪಣೆ ಮಾಡೋದಿಲ್ಲ, ಯಾಕೆ ಅಂದ್ರೆ ಗುರು ಯಾವಾಗ್ಲೂ ಶಿಷ್ಯನ ಜೊತೆನೆ ಇರ್ತಾನಲ್ವ. ಕೃಷ್ಣ, ನನಗ್ ಯಾಕೆ ಈಗ ಅನ್ನಿಸ್ತಿದೆ ಈ ಚರಣನ್ನ ಪ್ರಪಂಚ ಸದಾ ನೆನ್ಪಿಟ್ಕೊಳ್ಳುತ್ತೆ ಅಂತ? ಇದರ ನಿರ್ಧಾರ ಸ್ವತಃ ಸಮಯನೇ ಮಾಡುತ್ತೆ ರಾಧ. ಯುವರಾಜ ಸಾಂಬ, ಶುಕ್ರಾಚಾರ್ಯರು ಸ್ವತಃ ಅಪ್ಪಣೆ ಮಾಡಿದ್ದಾರೆ. ಇವತ್ತವರು ಯಾರನ್ನು ಭೇಟಿ ಮಾಡೋದಿಲ್ವಂತೆ. ಈ ಅಪ್ಪಣೆ ಬೇರೆ ಅಸುರರಿಗಿರುತ್ತೆ, ಆದರೆ ಸಾಂಬನಿಗೆ ಒಳಗಡೆ ಹೋಗೋದಕ್ಕೆ ಯಾವ ಅಪ್ಪಣೆನೂ ಬೇಕಾಗಿಲ್ಲ. ನಾನಿನ್ನ ಒಳ ಕಳ್ಸಕ್ಕಾಗಲ್ಲ. ಇಂಥ ವ್ಯವಸ್ಥೆ ಮತ್ತೆ ಆಡಂಬರದಿಂದ ನಿಮ್ಮ ಶಕ್ತಿ ಸಾಬೀತಾಗಲ್ಲ ಶುಕ್ರಾಚಾರ್ಯರೇ. ಎದ್ದೇಳಿ ಶುಕ್ರಾಚಾರ್ಯರೇ, ನಿಮ್ಮ ಯೋಜನೆ ವಿಫಲವಾಗ್ತಿತ್ತು, ವಿಫಲವಾಗ್ತೇನೆ ಇರುತ್ತೆ. ಆ ಜರ ಏನೂ ಕೇಳ್ಕೊಳ್ಳಿಲ್ಲ, ಹಾಗೆ ರಾಧಾ ಅವರಿಗೆ ಅಭಯದ ವರ ಸಿಕ್ಬಿಡ್ತು. ನನಗೆ ಗೆಲುವು ತಂದ್ಕೊಡಕ್ಕಾಗದೆ ಇರುವಂತಹ ನಿಮ್ಮ ಮಾರ್ಗದರ್ಶನದಿಂದ ನನಗೇನ್ ಲಾಭ? ನನಗನ್ನಿಸ್ತಾ ಇದೆ ನಾನು ಬೇರೆ ಯಾವುದಾದ್ರೂ ಗುರುಗಳನ್ನ ಹುಡ್ಕೋಬೇಕು ಅಂತ. ಯಾಕಂದ್ರೆ ನಿಮ್ಮ ಯೋಜನೆಯಿಂದ ನನ್ನ ಕೆಲಸ ಯಾವತ್ತೂ ಸಫಲವಾಗೋದಿಲ್ಲ. ನನ್ನ ಯೋಗ್ಯತೆಯನ್ನು ಪ್ರಶ್ನೆ ಮಾಡೋದಕ್ಕೆ ನೀನು ಯಾರು? ಇವತ್ತು ನಾನು ನನ್ನ 12ನೇ ಮನೆಯಲ್ಲಿದ್ದೀನಿ. ಇವತ್ತು ನನ್ನ ಶಕ್ತಿ ತುಂಬಾನೇ ಉತ್ತುಂಗದಲ್ಲಿದೆ. ನಿನ್ನ ಶುಕ್ರ ಬಹಳ ಹೀನವಾಗಿದ್ದಾನೆ, ಅದರ ಪ್ರಭಾವ ಸ್ಪಷ್ಟವಾಗಿ ನಿನ್ನಲ್ಲಿ ಕಾಣ್ತಾ ಇದೆ. ಈ ಮಾತು, ಈ ಹೆದರಿಕೆ ನಿನ್ನ ಸಾವಿನ ದವಡೆಗೆ ತಗೊಂಡು ಹೋಗುತ್ತೆ. ಓಂ ಶ್ರೀ ಶುಕ್ರದೇವಾಯ ನಮಃ. ನಿನ್ನ ಪ್ರಾಣನೇನೋ ನೀನು ಕಾಪಾಡಿಕೊಂಡೆ, ಇಷ್ಟು ಬುದ್ಧಿ ಇದೆ ನಿನ್ನಲ್ಲಿ. ಗುರುಗಳೇ, ನಿಮ್ಮ ಕೋಪ ನಿಮ್ಮ ಶಕ್ತಿಗಿಂತ ಭಯಂಕರವಾಗಿದೆ, ನನ್ನ ಕ್ಷಮಿಸ್ಬಿಡಿ. ನೆನಪಿರಲಿ ಸಾಂಬ, ನಿನ್ನಲ್ಲಿ ಶಿವನ ಅಂಶ ಇದೆ, ಹಾಗೆ ನಾನು ಶಿವನ ಭಕ್ತ. ಅದಕ್ಕೆ ನಾನು ನಿನ್ನನ್ನ ನಾಶ ಮಾಡ್ತಾ ಇಲ್ಲ. ನೀನೇನಾದ್ರೂ ಮತ್ತೆ ಹೀಗೆ ಮಾಡೋ ಪ್ರಯತ್ನ ಮಾಡಿದ್ರೆ ಆದ್ ನಿನ್ನ ಕೊನೆ ಖಂಡಿತ. ನನಗ್ ಗೊತ್ತು, ಕೃಷ್ಣ ಆ ಜರನ್ನ ಅವನ ಶಸ್ತ್ರ ಮಾಡ್ಕೊಳ್ಳೋದಕ್ಕೆ ಕಳಿಸ್ಕೊಟ್ಟಿದ್ದಾನೆ. ಎಲ್ಲಿವರೆಗೂ ಆ ಜರ ತನ್ನ ಶಸ್ತ್ರವನ್ನ ನಿರ್ಮಿಸ್ಕೊಳ್ತಾನೋ ಅಷ್ಟರಲ್ಲಿ ನಾವು ಯಾಕೆ ನಮ್ಮ ಇನ್ನೊಂದು ಅಸ್ತ್ರನ ನಿರ್ಮಿಸಬಾರದು? ಹಾಗೆ ಆ ಇನ್ನೊಂದು ಅಸ್ತ್ರ ಕೋಪ. ನಿಮ್ಮ ಕೋಪನ? ನನ್ನ ಕೋಪಕ್ಕಿಂತ ಹೆಚ್ಚು ಕೋಪ ಇರೋ ಒಬ್ಬ ವ್ಯಕ್ತಿ ಇದ್ದಾನೆ, ಅವನೇನಾದ್ರೂ ತನ್ನ ಕಣ್ಗಳನ್ನ ತೆಗೆದ್ರೆ ಬ್ರಹ್ಮಾಂಡನೆ ಭಸ್ಮ ಆಗಿ ಹೋಗುತ್ತೆ. ಅಂಥ ವ್ಯಕ್ತಿ ಯಾರಿದ್ದಾರೆ? ಬಾ ನನ್ನ ಜೊತೆ, ನಾನ್ ನಿನಗೆ ತೋರಿಸ್ತೇನೆ. ಶ್ರೀಕೃಷ್ಣ, ನೀವ್ ರಾಧನ್ ಹುಡುಕ್ತಿದ್ದೀರಾ ಅಲ್ವಾ? ಅವಳು ಕಾಡಿನ ಕಡೆ ಹೋಗಿದ್ದಾಳೆ. ಏನೋ ವಿಷಯ ಇದೆ ಅಂತ ನನಗೆ ಯಾಕೆ ಅನಿಸ್ತಾ ಇದೆ? ಏನೋ ವಿಶೇಷವಾದ ಕಾರಣ ಇರೋದಕ್ಕೆ ರಾಧಾ ಅರಮನೆಯಿಂದ ಹೊರಗೆ ಹೋಗಿರ್ಬೇಕು. ರಾಧಾ,
ಇದೆಲ್ಲ ಏನು ರಾಧಾ? ಎರಡರಷ್ಟು ಪ್ರೀತಿ ಮಾತು ಕೊಟ್ಟಿದ್ದೆ ಅಲ್ವಾ? ನಾನೀಗ ಇಲ್ಲಿ ನನ್ನ ವಿಶೇಷ ಶಕ್ತಿಗಳನ್ನ ಪ್ರಯೋಗ ಅಂತೂ ಮಾಡೋಕ್ಕಾಗಲ್ಲ, ಹಾಗೆ ನಾವು ಗೋಲೋಕಕ್ಕೂ ಹೋಗೋಕ್ಕಾಗಲ್ಲ. ಅದಕ್ಕೆ ನೋಡು, ನಾನು ಭೂಲೋಕನೇ ಗೋಲೋಕದ ಹಾಗೆ ಮಾಡಿದ್ದೀನಿ. ನಿಜವಾಗ್ಲೂ ಇದು ಎರಡರಷ್ಟು ಪ್ರೀತಿನೇ ರಾಧಾ. ಶಕ್ತಿ ಪ್ರಯೋಗ ಮಾಡಿ ಏನ್ ಬೇಕಾದ್ರೂ ಮಾಡೋದು ಬಹಳ ಸುಲಭ, ಆದ್ರೆ ಯಾವುದೇ ಶಕ್ತಿ ಉಪಯೋಗಿಸದೆ ಈ ಭೂಮಿ ಮೇಲೆ ಗೋಲೋಕನ್ ಸೃಷ್ಟಿ ಮಾಡೋದು, ಇದು ಬಹಳ ಕಷ್ಟದ ಕೆಲಸ. ಕೃಷ್ಣ, ನೀನು ನನ್ನನ್ನ ಭಯಮುಕ್ತಳಾಗಿಸಿದ್ಯ, ಈಗ ನಾನು ನಿನಗೆ ಮಿತಿ ಇಲ್ಲದ ಪ್ರೀತಿ ತೋರಿಸಬಹುದು. ಈಗ ನನಗೆ ನಾಳೆಯ ಯಾವ ಚಿಂತೆನೂ ಇಲ್ಲ. ಇದನ್ನೇ ನಾನು ಕೂಡ ಬಯಸಿದ್ದು ರಾಧಾ. ಅಂದಾಗೆ ನಿನಗೆ ಗೊತ್ತಾ ನಾನಿಲ್ಲಿ ಕಾಡಲ್ಲಿ ಯಾಕೆ ಗೋಲೋಕ ಮಾಡಿದೀನಿ ಅಂತ? ಯಾಕೆಂದ್ರೆ ನೀನು ಗೋಲೋಕದಲ್ಲಿ ಇರೋಕೆ ಇಷ್ಟಪಡ್ತೀಯ? ಇಲ್ಲ ಕೃಷ್ಣ, ಈಗ ಗೋಲೋಕದಲ್ಲಿ ಇರಬೇಕು ಅನ್ನೋ ಯಾವ ಇಚ್ಛೆನೂ ಇಲ್ಲ. ನಾನಿಲ್ಲಿ ಇದನ್ನೆಲ್ಲ ಯಾಕೆ ಮಾಡಿದೀನಿ ಅಂದ್ರೆ, ನೀನ್ ನನಗೋಸ್ಕರ ತುಂಬಾ ಮಾಡಿದ್ಯ, ಅದಕ್ಕೆ ನಾನೀಗ ನಿನ್ನ ಪೂಜೆ ಮಾಡ್ಬೇಕು ಅಂತಿದ್ದೀನಿ. ಹೇಗೆ ಅಂದ್ರೆ ನಾನು ಗೋಲೋಕದಲ್ಲಿ ಮಾಡ್ತಿದ್ದ ಹಾಗೆ. ಬೇಡ ರಾಧಾ, ಇದ್ರ ಅವಶ್ಯಕತೆ ಏನಿದೆ? ನಿನ್ನ ಪ್ರೀತಿ ಇದೆಯಲ್ಲ, ನನ್ನ ಪಾಲಿಗೆ ಅಷ್ಟೇ ಸಾಕು. ನಿನ್ನ ಪೂಜೆ ಕೂಡ ನನ್ನ ಪ್ರೀತಿಗೆ ಇನ್ನೊಂದು ರೂಪ ಅಲ್ವಾ? ನೆನಪಿದ್ಯಾ ಆಗ ನೀನು ನನಗೆ ಪೂಜೆ ಮಾಡ್ತಾ ಇದ್ದೆ? ನೀನ್ ನನಗ್ ಪೂಜೆ ಮಾಡೋದಾದ್ರೆ ನಾನ್ ಯಾಕೆ ಮಾಡಬಾರ್ದು? ನೈವೇದ್ಯ ಇಲ್ಲದೆ ಪೂಜೆ ಎಲ್ಲಾದ್ರೂ ಪೂರ್ತಿ ಆಗತ್ತಾ? ರುಚಿಯಾಗಿದೆ. ಈಗ ನೀನು ಭಯಾನು ಬಿಟ್ಟಿದ್ಯಾ, ನಾನ್ ಸಂತೋಷ ಪಡೋದಕ್ಕೆ ಅವಕಾಶನೂ ಕೊಟ್ಟಿದ್ಯಾ. ನೀನಂತೂ ಕೃಷ್ಣನ ಉತ್ಸವನೇ ಮಾಡ್ಬಿಟ್ಟಿದ್ಯಾ ರಾಧಾ. ಕೃಷ್ಣನ ಉತ್ಸವ ಅಂದ್ರೆ ಅದು ರಾಧಾಳದ್ದೇ ಅಲ್ವಾ? ಅದರಲ್ಲಿ ನನ್ಗೊಂದ್ ಮಾತು ಹೇಳು, ಈ ಭಯ ಅನ್ನೋದು ಹೊರಟೋದ್ಮೇಲೆ ಆ ಸ್ಥಾನಕ್ಕೆ ಬೇರೆ ಯಾವುದೋ ಭಾವನೆ ಬರುತ್ತೆ ಅಂತ ನಾನು ಕೇಳಿದ್ದೆ. ಈಗ ನಿನ್ನ ಮನಸ್ಸಲ್ಲಿ ಭಯದ ಸ್ಥಾನಕ್ಕೆ ಯಾವ ಭಾವನೆ ಬಂದಿದೆ? ಒಂದ್ ಆಸೆ. ಏನ್ ಆಸೆ ಅಂತ ನನಗೂ ಕೂಡ ಹೇಳು. ಮೊದ್ಲು ನೀನು ಬೆಣ್ಣೆ ತಿನ್ ಮುಗಿಸು, ಆಮೇಲೆ ಹೇಳ್ತೀನಿ. ಹಾಗಾದ್ರೆ ನಾನು ಬೇಗ ಬೆಣ್ಣೆ ತಿನ್ ಮುಗಿಸ್ಬೇಕು. ನಿನ್ನ ಆಸೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ. ಗುರುಗಳೇ, ಅಲ್ಲಿರೋ ವ್ಯಕ್ತಿ ಯಾರು? ಇವರು ಜಗತ್ತಿನಲ್ಲೇ ಬಹಳ ಕೋಪಿಷ್ಠ ವ್ಯಕ್ತಿ. ಇವರ ಕೋಪದಿಂದ ಇಂದ್ರ ಮತ್ತು ಸರಸ್ವತಿ ದೇವಿನೂ ತಪ್ಪಿಸಿಕೊಳ್ಳಕ್ಕಾಗಲಿಲ್ಲ. ಇವರ ಕೋಪದ ಬೆಂಕಿಯಲ್ಲಿ ಏನೇ ಆದರೂ ಭಸ್ಮ ಆಗೋಗತ್ತೆ. ನನಗನ್ನಿಸೋ ಹಾಗೆ ಈ ಮನುಷ್ಯ ನಮಗೆ ತುಂಬಾನೇ ಉಪಯೋಗಕ್ಕೆ ಬರ್ತಾರೆ. ಆದ್ರೆ ಗುರುಗಳೇ, ಅಲ್ಲ, ಒಬ್ಬ ಮನುಷ್ಯ ಕೂಡ ಇಂದ್ರದೇವ ಮತ್ತೆ ಸರಸ್ವತಿ ದೇವಿಗೆ ಶಾಪ ಕೊಡಬಹುದಾ? ಹಾಗಾದ್ರೆ ಈ ವ್ಯಕ್ತಿ ಯಾರು? ಇವರು ದುರ್ವಾಸ ಮುನಿಗಳು. ಏನಾದ್ರೂ ದುರ್ವಾಸರಿಗೆ ಕೃಷ್ಣನ ಮೇಲೆ ಕೋಪ ಬಂದ್ಬಿಟ್ರೆ ಆಗ ತಿಳ್ಕೊ ಸಾಂಬ, ನಮ್ಮ ಕೆಲಸ ಪೂರ್ತಿಯಾಗಿ ಹೋಗುತ್ತೆ. ಏನಾದ್ರೂ ಜರನ ಕೈಯಿಂದ ಕೃಷ್ಣನ ಅಂತ್ಯ ಆಗೋ ಹಾಗಿದ್ರೆ ಆಗ ದುರ್ವಾಸ ಮುನಿಗಳು ಕೃಷ್ಣನ ಅಂತ್ಯ ಆಗೋದಕ್ಕೆ ಒಂದು ಅಸ್ತ್ರ ಆಗ್ತಾರೆ.
ನೋಡು, ಇದ್ರಲ್ಲಿದ್ದ ಬೆಣ್ಣೆ ಎಲ್ಲ ಪೂರ್ತಿಯಾಗಿ ಖಾಲಿ ಆಯ್ತು. ಈಗ ನಿನ್ನ ಆಸೆ ಏನು ಅಂತ ನಾನು ತಿಳ್ಕೋಬಹುದಾ ರಾಧ? ಈಗ ನೋಡು, ಈ ಬೆಣ್ಣೆ ಅಂತೂ ಖಾಲಿಯಾಗಿ ಹೋಯ್ತು. ಒಂದಿನ ನಾವು ಇರೋದಿಲ್ಲ. ಇದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಕೃಷ್ಣ. ಈ ಆತ್ಮದ ಯಾತ್ರೆ ದೇಹವನ್ನು ಮೀರಿತು. ಅದಕ್ಕೆ ನನಗೆ ನಾಳೆಯ ಚಿಂತೆ ಇಲ್ಲ ಕೃಷ್ಣ. ಆದ್ರೆ ನಾಳೆ ನಾವಿಬ್ರು ಇಲ್ಲದೆ ಇದ್ದಾಗ ನಮ್ಮ ಜೊತೆ ಜೊತೆಗೆ ನಮ್ಮ ಪ್ರೀತಿನೂ ಕೊನೆ ಆಗ್ಬಿಡತ್ತಾ? ಎಲ್ಲರೂ ನಮ್ಮ ಪ್ರೇಮ ಕಥೆಯನ್ನು ಮರ್ತು ಬಿಡ್ತಾರಾ? ನಾವಿದ್ರು ಇಲ್ಲದೆ ಹೋದ್ರು ನಮ್ಮ ಪ್ರೀತಿ ಸದಾ ಈ ಭೂಮಿ ಮೇಲೆ ಇರಲೇಬೇಕು ಕೃಷ್ಣ. ಈಗ ಈ ಬೆಣ್ಣೆ ಏನೋ ಮುಗ್ದು ಹೋಯ್ತು. ಆದ್ರೆ ಯಾವಾಗ ಜಗತ್ತಲ್ಲಿ ಬೆಣ್ಣೆಯನ್ನ ನೆನಪಾಡ್ಕೋತಾರೋ ಆಗ ಕೃಷ್ಣನ್ನು ಕೂಡ ನೆನೆಸ್ಕೋತಾರೆ. ಅದೇ ರೀತಿ ಕೃಷ್ಣನಿಗೆ ರಾಧಾಳ ಕೈಯಾರೆ ಬೆಣ್ಣೆ ತಿನ್ನೋದು ಅಂದ್ರೆ ಎಷ್ಟಿಷ್ಟ ಅನ್ನೋ ವಿಷಯನೂ ಕೂಡ ನೆನಪು ಮಾಡ್ಕೋತಾರೆ. ಹೀಗೆ ನಮ್ಮ ಪ್ರೀತಿ ಕೂಡ ಸದಾ ಕಾಲ ಇರಬೇಕು. ಆದ್ರೆ ಒಂದಲ್ಲ, ಐದಿರತ್ತೆ. ಐದ್ ಯಾವ್ದಿರ್ಬೇಕು ಕೃಷ್ಣ? ಈ ಬ್ರಹ್ಮಾಂಡ ಆಗಿರೋದು ಯಾವ್ದ್ರಿಂದ ರಾಧ? ಐದು ತತ್ವಗಳಿಂದ. ಯಾವುದು ಅಂದ್ರೆ ಭೂಮಿ, ವಾಯು, ನೀರು, ಅಗ್ನಿ ಮತ್ತೆ ಈ ಆಕಾಶ. ಕೃಷ್ಣ, ನೀನು ಕಾಮನ ಬಿಲ್ಲು ಮಾಡೋದಕ್ಕೆ ನಿನ್ನ ಶಕ್ತಿನ ಉಪಯೋಗಿಸ್ತೇ ಅಲ್ವಾ? ಇಲ್ಲ, ನಾನು ಖಂಡಿತವಾಗ್ಲೂ ಯಾವ ಶಕ್ತಿನೂ ಉಪಯೋಗಿಸಿಲ್ಲ. ಆದ್ರೆ ಈ ಪ್ರಕೃತಿಗೆ ಇವತ್ತು ತುಂಬಾ ಖುಷಿಯಾಗಿದೆ ಅನ್ಸತ್ತೆ, ನಮ್ಮಿಂದ, ನಮ್ಮಿಬ್ಬರ ಪ್ರೀತಿಯಿಂದ. ಹೀಗೆ ಒಗಟೆಲ್ಲ ಹೇಳ್ಬೇಡ, ಹೇಳು ಕೃಷ್ಣ, ಏನಿದೆಲ್ಲ? ಇದು ಸರಳವಾದ ವಿಷಯ. ರಾಧಾ ಕೃಷ್ಣರ ಪ್ರೀತಿಗೆ ಐದು ತತ್ವಗಳಿರುತ್ತೆ. ಈ ಐದು ತತ್ವಗಳು ಈ ಭೂಮಿಯ ಮೇಲೆ ಸದಾ ಕಾಲ ಸಿಗ್ತಾನೆ ಇರುತ್ತೆ. ನಾನು ಮಾತು ಕೊಡ್ತೀನಿ, ಈ ಪಂಚ ತತ್ವಗಳು, ಈ ಭೂಮಿ, ಈ ಆಕಾಶ, ಈ ನೀರು, ಈ ವಾಯು ಮತ್ತೆ ಈ ಅಗ್ನಿ, ಇವೆಲ್ಲವೂ ಕೂಡ ದ್ವಾರಕಾದಲ್ಲಿ ಪ್ರೀತಿಯ ಪ್ರತೀಕವಾಗಿರುತ್ತೆ. ಆದ್ರೆ ಅದ್ ಹೇಗೆ ಸಾಧ್ಯ ಕೃಷ್ಣ? ಪ್ರೀತಿಯಿಂದ ಎಲ್ಲವೂ ಸಾಧ್ಯವಾಗುತ್ತೆ ರಾಧ. ಈಗ ಬಾ, ನಮ್ಮ ಪ್ರೇಮ ಕಥೆಯನ್ನ ಅಮರವಾಗಿಸೋದಕ್ಕೆ ಒಂದು ವಿಶೇಷವಾದ ಕಾರ್ಯ ಮಾಡೋಣ. ಈಗ್ಲೇ, ಈ ಕ್ಷಣದಲ್ಲ, ಅಂತ ಅವಸರ ಏನಿದೆ ಕೃಷ್ಣ? ಶುಭ ಕಾರ್ಯ ಬೇಗ ಮಾಡ್ದಾಗ್ಲೇ ಒಳ್ಳೇದಾಗೋದು ರಾಧ, ಇದಕ್ಕೆ ತಡ ಮಾಡ್ಲೇಬಾರ್ದು. ಹೌದಾ? ಆದ್ರೆ ಏನ್ ಕೆಲ್ಸ? ಬಹಳ ವಿಶೇಷವಾದ ಕೆಲ್ಸ. ಅದೇನು ಅಂದ್ರೆ, ದ್ವಾರಕಾದ ಕಣ ಕಣದಲ್ಲೂ ರಾಧಾಕೃಷ್ಣರ ಪ್ರೀತಿ ಇರುತ್ತೆ. ರಾಧಾಕೃಷ್ಣರ ಪ್ರೀತಿಯ ನೆನಪುಗಳು ಈ ಭೂಮಿ ಮೇಲೆ ಸದಾ ಕಾಲಕ್ಕೂ ಅಮರವಾಗಿರುತ್ತೆ. ಸಮಯ ಇದು ಎಲ್ಲವನ್ನು ಸಮ ಮಾಡಿಬಿಡುತ್ತೆ. ಅದು ಎಲ್ಲಕ್ಕಿಂತ ಹೆಚ್ಚು ಶಕ್ತಿಶಾಲಿ, ಎಲ್ಲಕ್ಕಿಂತ ದೊಡ್ಡ ಆಸ್ತಿನೂ ಕೂಡ, ಎಲ್ಲಕ್ಕಿಂತ ದೊಡ್ಡ ಶಿಕ್ಷಕ, ಎಲ್ಲಕ್ಕಿಂತ ದೊಡ್ಡ ಸಂದರ್ಭ. ಈ ಸಮಯ ಚೆನ್ನಾಗಿ ನಡೀತಾ ಇರಬೇಕಾದ್ರೆ ನಿಮ್ಮನ್ನ ನಾನು ಅನ್ನೋ ಅಹಂಕಾರದಲ್ಲಿ ಮುಳುಗಿಸ್ಬಿಡುತ್ತೆ, ಅಹಮ್ಮಲ್ಲಿ ಮುಳುಗಿಸ್ಬಿಡುತ್ತೆ. ಅದೇ ಕೆಟ್ಟದಾದಾಗ ನಿಮ್ಮನ್ನ ದುಃಖದ ಸಾಗರದಲ್ಲಿ, ನೋವಿನ ಅಲೆಯಲ್ಲಿ ಮುಳುಗಿಸ್ಬಿಡುತ್ತೆ. ಅದಕ್ಕೆ ಈ ಸಮಯ ಅನ್ನೋದು ಎಷ್ಟು ದೊಡ್ಡ ಆಸ್ತಿ ಅಂದ್ರೆ, ಇದಕ್ಕೆ ಎಷ್ಟು ಬೆಲೆ ಇದೆ ಅಂದ್ರೆ, ಇದನ್ನ ಹಾಗೆ ವ್ಯರ್ಥ ಮಾಡ್ಕೋಬೇಡಿ. ಈ ಸಮಯದ ಜೊತೆ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಇದನ್ನ ಯೋಚಿಸೋದ್ರಲ್ಲಿ ನಿಮ್ಮ ಸಮಯವನ್ನ ವ್ಯರ್ಥ ಮಾಡ್ಕೊಳ್ಳೇಬೇಡಿ. ನೀವೇನಾದ್ರೂ ಈ ಸಮಯವನ್ನ ಕಳ್ಕೊಂಡ್ರೆ ಆಗ ನೀವೇನ್ ಮಾಡ್ಬೇಕು ಅನ್ನೋದನ್ನ ಸಮಯನೇ ತೀರ್ಮಾನ ಮಾಡುತ್ತೆ. ಸಮಯದ ಸದುಪಯೋಗ ಮಾಡ್ಕೊಳ್ಳಿ, ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೆ.
ನೋಡಿದ್ಯಾ ರಾಧಾ, ಭೂಮಿ ತಾಯಿನೂ ನಾವಿಬ್ರು ಒಂದೇ ಅಂತ ಯೋಚನೆ ಮಾಡ್ತಾಳೆ. ನಾ ಒಂದಾಗಿರ್ಲಿಲ್ಲ ಅಂದ್ರೆ ಈ ಪ್ರೀತಿಯ ಚಿಹ್ನೆ ಎಂದಿಗೂ ಪೂರ್ತಿ ಆಗ್ತಿರ್ಲಿಲ್ಲ. ನಾಳೆ ದ್ವಾರಕಾಗೆ ದುರ್ವಾಸ ಮುನಿಗಳು ಬರ್ತಾರೆ, ಮತ್ತೆ ಅವರ ಕೋಪದ ಬೆಂಕಿಯಲ್ಲಿ ಭಸ್ಮ ಮಾಡ್ತಾರೆ ವಾಸುದೇವ ಶ್ರೀ ಕೃಷ್ಣನನ್ನು.